ಬಂದಾಗ ನಾವು ಪ್ರೋಮೋದಲ್ಲಿ ನೋಡಿದಾಗ ನಮಗೆ ಶಾಕ್ ಅನ್ಸುತ್ತೆ. ಎಪಿಸೋಡ್ ನೋಡಿದಾಗ ಕೂಡ ನಾವು ರೀ ಎಂಟ್ರಿ ಆದಾಗ ಬರೀ ತುಂಬಾ ಸರ್ಪ್ರೈಸ್ ಆಗಿದೆ. ನೀವು ಸರ್ಪ್ರೈಸ್ ತುಂಬಾ ಸರ್ಪ್ರೈಸ್ ಆಗಿದ್ವಿ ಅವರು ರೀ ಎಂಟ್ರಿ ಆದಾಗ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಇಂದ ಬಂದಾಗ. ಓಕೆ, ಇವಾಗ ಎಲ್ಲರೂ ಕೂಡ ಸರ್ಪ್ರೈಸ್ ಆಗಿದ್ರು, ನೀವು ಸರ್ಪ್ರೈಸ್ ಆಗಿದ್ರು, ಆ ಮೂಮೆಂಟ್ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ. ನಂಗೆ ಎಂಟ್ರಿ ಬಂದಾಗ ಒಂದು ನನಗೆ ಯಾವತ್ತು ಅಂದ್ರೆ ಶಾಕ್ ಓಕೆ ಬೇಜಾರು ಈ ತರ ಎಲ್ಲ ಯಾವತ್ತು ಆಗಿಲ್ಲ. ಯಾಕಂದ್ರೆ ಆ ಮನೇಲಿ ನಾನು ಯಾರಿದ್ರು ಯಾರಿಲ್ಲ ಅಂದ್ರು ಓಕೆ ಅವ್ರಿರ್ಬೇಕು ಇವ್ರು ಇರಬಾರ್ದು, ಅವ್ರಿದ್ರೆ ಕಷ್ಟ ಆಗುತ್ತೆ. ನನ್ಗೆ ಇಷ್ಟೇ, ನಾನು ಎಲ್ಲೇ ಇರಬೇಕಾದ್ರೂ ಅಷ್ಟೇ, ನಂದ್ ರೂಟ್ ನಂದು ಅಷ್ಟೇ. ಲೈಕ್ ನಾನು ಇವತ್ತು ಬೆಳಗ್ಗೆ ಎದ್ದೆ, ನಾನು ಗೇಮ್ ಆಡಿದೆ, ನಾನು ಆಯ್ತು ಮುಗೀತು. ಸೊ ದೀಪು ಬಂದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ದೀಪು ಹೋದಾಗ ಅವ್ರ ಥಿಂಗ್ಸ್ ಎಲ್ಲ ಎತ್ತಿಡ್ಬೇಕಾದ್ರೆ ನಾನೇ ಬಿಗ್ ಬಾಸ್ ಹತ್ರ ಒಂದ್ಸಲ ಕ್ಯಾಮ್ರಾ ಮುಂದೆ ಹೇಳಿದೆ, ಬಿಗ್ ಬಾಸ್ ಇನ್ ಕೇಸ್ ರೀ ಎಂಟ್ರಿ ಕೊಡೋದಾದ್ರೆ ಹೇಳಿ ಬಿಗ್ ಬಾಸ್, ಸುಮ್ಮನೆ ಯಾಕೆ ಥಿಂಗ್ಸ್ ಎಲ್ಲ ಎತ್ತಿಡಬೇಕು, ವೇಸ್ಟ್ ಆಗುತ್ತೆ ಇದೆಲ್ಲ ಎತ್ತಿಟ್ಟಿದ್ದು ಅಂತ ಹೇಳಿರ್ತೀನಿ. ಅವ್ರು ಬಂದಾಗ ನಂಗೆ ಶಾಕ್ ಅನ್ನೋದಕ್ಕಿಂತ ಒಂದು ಕಾಟ್ ಟಾಸ್ಕ್ ಅಲ್ಲಿದ್ವಿ ನಾವು. ನನ್ಗೆ ಫುಲ್ಲು ನಾನು ಊಟ ಮಾಡಿದೆ, ಫುಲ್ಲು ಸ್ವಲ್ಪ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಓಕೆ ದೀಪು ಬಂದ್ರ ಅಗೇನ್ ಓಕೆ ಇದೇನು ವೈಲ್ಡ್ ಕಾರ್ಡ್ ಆ ಒಂದು ಇದ್ರಲ್ಲಿದ್ದೆ, ಝೋನ್ ಅಲ್ಲಿದ್ದೆ. ಅದ್ ಬಿಟ್ಟರೆ ನಂಗೆ ಶಾಕ್ ಅಂತಲ್ಲ ಏನು ಆಗ್ಲಿಲ್ಲ, ಖುಷಿನೂ ಆಕ್ಚುಲಿ ಖುಷಿನೂ ಆಯ್ತು. ಓಕೆ ಬಂದ್ರಲ್ಲ ಹಾಗೇನು ಅಂತಾರ. ಸೊ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.